हरिओम ನನ್ನ ಹೆಸರು ಕೃಷ್ಣತ್ ಸಿಂಹ ಪಾಟೀಲ್ ನಾಯಂಗ್ಲಜ್ ಉಪಾಸನಾ ಕೇಂದ್ರ ತಾಲೂಕಾ ಚಿಕ್ಕೋಡಿ ಜಿಲ್ಲಾ ಬೆಳಗಾವ್ ರಾಜ್ಯ ಕರ್ನಾಟಕ ನಾನು ಬಾಪೋರ ಸಾನಿಧ್ಯದಲ್ಲಿ ಸುಮಾರು 2009 ರಿಂದ ಬಂದೆನೆ 2009 ರಿಂದ ಇಲ್ಲಿ ತನಕ ಸುಮಾರು ಹಲವಾರು ಅನುಭವಗಳು ಬಂದಿದೆ ಅತ್ರಗಳನ್ನ ಒಂದು ಶೇರ್ ಮಾಡ್ತೀನಿ 9 ಜನವರಿ 2021 ನಮ್ಮ ಮನೆ ವಾಸ್ತುಶಾಂತಿ ಆತು ಮನೆ ವಾಸ್ತುಶಾಂತಿ ಎಲ್ಲ ಬಾಪು ಕೃಪೆಯಿಂದ ಎಲ್ಲ ಓಕೆ ಆತು ಆದ ನಂತರ ನೆಕ್ಸ್ಟ್ ಮನೆ ಅವರು ಅಂದ್ರೆ ನನಗೆ ಹುಡುಗಿ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ರು ಬಟ್ ಎಲ್ಲರೂ ಏನು ಅಂತ ಇದ್ದರು ವಾಸ್ತುಶಾಂತಿ ಆದ್ರೆ ಲಗಿನ ಅಂದ್ರೆ ಹುಡುಗಿ ಅದು ಮ್ಯಾರೇಜ್ ಅದು ಲಗೇ ಒಂದು ವರ್ಷ ಇನ್ನು ಏನು ಮಾಡಕ್ಕೆ ಫಂಕ್ಷನ್ ಅದು ಏನು ಮಾಡಕ್ಕೆ ನಡೆಯಂಗಿಲ್ಲ ಅದಕ್ಕೆ ನೀವು ಲಗಿನ ಏನು ನೋಡಬೇಕು ಅಂದ್ರು ನಾ ಅಂದೆ ನೋಡುನು ಬಾಪು ಇದ್ದರು ಏನು ಮಾಡ್ತಾರೋ ಅವರು ಮಾಡ್ತಾರು ಅಂತ ಅಂದೆ ನೆಕ್ಸ್ಟ್ ಮುಂದೆ 28 ಜೂನ್ 2021 ರಲ್ಲಿ ನಂದು ಮ್ಯಾರೇಜ್ ಆತು ಮ್ಯಾರೇಜ್ ಆತು ಅದು ಬಾಪು ಕೃಪೆಯಿಂದ ಎಲ್ಲ ಓಕೆ ಮ್ಯಾರೇಜ್ ಆತು ಫಂಕ್ಷನ್ ಅಲ್ಲಿ ಓಕೆ ಆತು ನೆಕ್ಸ್ಟ್ ಮತ್ತೊಂದು ಬಾಪು ಕೃಪೆಯಿಂದ ಬಾಪುನ ನಮಗೊಂದು ಅಂದ್ರೆ ಇದು ಅಪರ್ಚುನಿಟಿ ಕೊಟ್ಟ ನಮ್ಮ ಹೊಲಸೇದಾರಿ ಒಂದು ಹೊಲ ಅದು ಮಾರಲಿಕ್ಕೆ ತೆಗೆದಿರು ಬಟ್ ಆಸ್ಟ್ ಅಮೌಂಟ್ ಕೊಟ್ಟ ದುಡ್ಡು ಕೊಟ್ಟು ನಾವು ತಗೋದು ಸಾಧ್ಯ ಇಲ್ಲಾಗಿತ್ತು ಎಲ್ಲರೂ ಅನ್ನಕತ್ರು ಈಗ ಮದುವೆ ಆಗೈತಿ ಮನೆನೂ ವಾಸ್ತುಕಾಗೈತಿ ನೀ ಮತ್ತೆ ಇದು ಸುಮ್ಮನೆ ಇದು ಮಾಡಬೇಡ ಅಂತಂದ್ರು ರೊಕ್ಕ ಇಲ್ಲ ಏನಿಲ್ಲ ನಾ ನಿನ್ನ ಹುಡುಗನ ಬಾಪು ನಮ್ಮ ಅಪರ್ಚುನಿಟಿ ಕೊಡತಾರು ಅವರು ಏನ್ರಿ ಆದ್ಯ ತೆಗೆದವರು ನನಗೆ ಸುಮಾರು ಅಂದ್ರೆ ಆ ಹೊಲದ ದುಡ್ಡದ 1 ಲಕ್ಷ ಕಡಿಮೆ ಇತ್ತು ಎರಡು ದಿನ ನಾ ಎಲ್ಲ ಕಡೆ ತಿರುಗಾಡಿ ಎಲ್ಲ ಇದು ಮಾಡ್ತೀನಿ ಬಾಪು ಹೇಳಿನ ಬಾಪು ಹಿಂಗಿನಿಂಗ 1 ಲಕ್ಷ ರೂಪಾಯಿ ಕಡಿಮೆ ಬೀಳತ್ತವು ಮತ್ತು ನೀವು ಇದಕ್ಕೆಲ್ಲ ದಾರಿ ಕೊಡ್ರಿ ಇಲ್ಲಾದ್ರೆ ಅದು ಹೊಲ ನನಗೆ ಬೇಡತ್ತ ಅನ್ನ ಆದ ನಂತರ ಎರಡನೇ ದಿನ ಒಬ್ಬ ವ್ಯಕ್ತಿ ನಮ್ಮ ಮನೆಗೆ ಬಂದ ಆ ವ್ಯಕ್ತಿ ಅಂದ್ರೆ ನಮ್ಮದು ಒಂದು ಹೊಲ ಮಾಡಿದ್ದ ವ್ಯಕ್ತಿ ಸೇಮ್ ಬಾಪು ಅಂದ್ರೆ ಅವ್ರ ಅಂದ್ರೆ ಮಿಶಿ ಎಲ್ಲ ಸೇಮ್ ಬಾಪು ಗತ್ತಿದ್ದು ಅವನಾಗಿ ಮನೆಗೆ ಬಂದ ಮತ್ತು ನಮಗೆ ಅನ್ನಕತ್ತ ಮ್ಯಾರೇಜ್ದಾಗ ಹೇಳಿಲ್ಲ ಏನಿಲ್ಲ ಹಂಗೆ ಮ್ಯಾರೇಜ್ ಮಾಡ್ಕೊಂಡಿ ನಾನು ನೀ ಸರ್ ಹೇಳಿಲ್ಲ ಸಾರಿ ರೀ ಮತ್ತು ಲಾಕ್ಡೌನ್ ಇತ್ತು ಹೇಳಿಲ್ಲ ತಾಯಿನಿ ಬಂದರು ಚಾದು ಎಲ್ಲ ಮಾಡಿರು ನಾ ಸುಮ್ಮನೆ ಹೇಳಿದೆ ಹಿಂಗಿನಿಂಗ ಒಂದು ಹೊಲ ಇದು ಮಾಡತ್ತಾರು ಮತ್ತು ಅಮೌಂಟ್ ಬೇಕಾಗಿದ್ದವು ಮತ್ತು ಒಂದು ಸ್ವಲ್ಪ ಆಗ್ತಾವನ್ರಿ ಅವರು ಡೈರೆಕ್ಟ್ಲಿ ಒಂದ ಅಂದ್ರೆ ಸ್ಟಾರ್ಟಿಂಗ ನಿನಗೆ ಎಷ್ಟು ಬೇಕು ಹೇಳು ಅಷ್ಟು ನಾ ಕೊಡ್ತೀನಿ ನಾಳಿಂದ ಹೇಳ್ತೀನಿ ಮತ್ತು ನಾಳೆ ಮನೆಗೆ ಬಾ ಮತ್ತು ಅಮೌಂಟ್ ತೊಗೊಂಡು ಹೋಗುತ್ತ ಅಂದರು ಅಂದರೆ ಹೇಳೋ ತಾತ್ಪರ್ಯ ಅಂದ್ರೆ ನಾ ಮನುಷ್ಯನಿಗೆ ಹೇಳ್ತಿದ್ನಿ ಆ ಬಪ್ಪು ಏನ್ರಿ ಮಾಡು ಇಲ್ಲಾದ್ರೆ ಅದು ಹೊಲ ನನಗೆ ಬೇಡ ಇಲ್ಲಾದ್ರೆ ನೀನು ಏನರ ದಾರಿ ತೆಗೆಯತ್ತ ಆವಾಗ ಅವ್ರ ವ್ಯಕ್ತಿ ಬಂದು ಅವರು ಹೇಳಿರು ನಿನಗೆ ಎಷ್ಟು ಬೇಕಷ್ಟು ಅಮೌಂಟ್ ಕೊಡ್ತೀನಿ ಮತ್ತು ನೀ ಅದು ಕೆಲಸ ಚಲೋ ಮಾಡತ್ತಿ ಮಾಡ್ಕೋ ಅದು ಬೇರೆದವ್ರು ಏನ್ರಿ ಹೇಳ್ತಾರು ಅಂದ್ರೆ ಮನೆ ವಾಸ್ತುಕಾದಂದ್ರೆ ಮದುವೆ ಮಾಡೋದಿಲ್ಲ ಮದುವೆ ಮಾಡ್ತಂದ್ರೆ ಹೊಲ ತೊಗೋದಿಲ್ಲ ಏನಿಲ್ಲ ದೇವ್ರ ಮೇಲೆ ಭಾರ ಹಾಕು ನೀನು ಯಾವ ದೇವ್ರ ರೀತಿ ಅದ್ರ ಮೇಲೆ ಭಾರ ಹಾಕು ಮತ್ತು ನೀ ಕೆಲಸ ನಾಳೆ ಮಾ ಬಾ ರೊಕ್ಕ ತೊಗೊಂಡು ಹೋಗು ಮತ್ತು ಸ್ಟಾರ್ಟ್ ಮಾಡ್ತಂದ್ರು ಅಂದ್ರೆ ಇದೆಲ್ಲ ಮೂರು ನಂದು ಫಂಕ್ಷನ್ ಎಲ್ಲ ಆಗಿದ್ದಂದ್ರೆ ಬಾಪುಂದ ಆಗಿತ್ತು ಬಾಪು ಇದ್ದ ಅಂತಲೇ ಎಲ್ಲ ಆಯಿತು ಬಾಪುಂದನೇ ಎಲ್ಲ ಬಾಪು ಸನ್ನಿಧಿಯಿಂದ ನಾವು ಈಗಾಗಲೇ ಇದ್ದೀವಿ ಇನ್ನು ಮುಂದೆ ಭೀ ಇರ್ತೀವಿ ಹರಿ ಓಂ ಶ್ರೀರಾಮ್ ಅಂಬದ್ನಾಥ್ ಸಮಿತಿ.